ಪರಿಹಾರ ಪ್ರಜಾಪ್ರಭುತ್ವಕ್ಕೆ ರೈಂ ಖಾನ್ಗೆ ಸೂರ್ಯಕಾಂತ್ ಶಾಕ್ ಕಾಂಗ್ರೆಸ್ಗೆ ಎದುರಾಳಿ ಜೆಡಿಎಸ್ ಆಗತ್ತ ಬಿಜೆಪಿಗಿಂತ ನಾಗ್ಮಾರ್ ಪಳ್ಳಿಗೆ ದಳ ಸೇಫ್ ಆಯ್ತು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಮೂಡಿ ಹ್ಮ್ ಬಹಳ ವಿಚಿತ್ರ ಇಲ್ಲಿ ನಾವು ಹೇಳ್ತಿದ್ವಿ ಸೂರ್ಯಕಾಂತ್ ಸೂರ್ಯಕಾಂತ್ ಬಿಜೆಪಿ ಇಂದ ಗೆಲ್ಲಕ್ಕಾಗಲ್ಲ 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 ಜೆಡಿಎಸ್ ಅವ್ರಿಗೆ ಜೆಡಿಎಸ್ ಸೇರ್ಕೊಂಡ್ರು ಈಗ ಅಲ್ಲಿ ರಹೀಮ್ ಖಾನ್ ಗೆ ಟಫ್ ಫೈಟ್ ಕೊಡ್ತಾ ಇರೋದು ಬಿಜೆಪಿ ಅಲ್ಲ ಜೆಡಿಎಸ್ ನಾ ಏನಲ್ಲಿ ಗುರುಪಾದಪ್ಪ ನಾಗಮಾರ್ ಪಲ್ಲಿ ಕಾಂಗ್ರೆಸ್ ಇಂದ ಎಂಟಲ್ಲಿ ಗೆದ್ರು ಜೆ ಪಿ ಇಂದ ಗೆದಿದ್ರು ಬಿಜೆಪಿ ಅಂದಾಗ ಅವ್ರು ಸೋಲ್ ಸೋದರು ಸೊ ಇಲ್ಲಿ ಈಗ ಬಿಜೆಪಿ ಬಿಟ್ಟು ಈಗ ಜೆಡಿಎಸ್ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಈಗ ನಾಗಮಾರ್ಪಲ್ಲಿ ಗೆಲುವನ್ನ ತಡೆಯ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಂಗಿದೆ ಖಾನ್ ವರ್ಸಸ್ ಸೂರ್ಯಕಾಂತ್ ಅನ್ನೋ ರೀತಿಯ ಟ್ರೆಂಡ್ ಸೆಟ್ ಆಗಿದೆ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಸೆಟ್ ಆಗಿದೆ ಸೊ ಬೀದರ್ ಖಾನ್ ಅಕಸ್ಮಾತ್ ಬಿಜೆಪಿ ಆರಾಮಾಗಿ ಸೂರ್ಯಕಾಂತ್ಗೆ ಬಿಜೆಪಿ ರಹೀಮ್ ಖಾನ್ ಗೆದ್ಬಿಡೋರು ಆರಾಮಾಗಿ ಅನ್ನೋ ಲೆಕ್ಕಾಚಾರ ಇತ್ತು ಆದ್ರೆ ಸೂರ್ಯಕಾಂತ್ ನಾಗ್ಮಾರ ಪಲ್ಲಿ ಜೆಡಿಎಸ್ ಇಂದ ಕ್ಯಾಂಡಿಡೇಟ್ ಆಗಿರೋ ಕಾರಣ ಸೂರ್ಯಕಾಂತ್ ನಾಗಮಾರ್ ಪಲ್ಯ ಗೆಲುವಿನ ರೇಷಿಯೋ ಜಾಸ್ತಿ ಇದೆ ನಾಟ್ ಫಿಫ್ಟಿ ಫಿಫ್ಟಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಅಂತ ಸೂರ್ಯಕಾಂತ್ ನಾಗರ್ ಪಲ್ಲಿ ಗೆಲ್ಬಹುದು ಅನ್ನೋ ಲೆಕ್ಕಾಚಾರ ಇದೆ ಸೊ ಇದು ರಹೀಮ್ ಖಾನ್ ಒಂದ್ ರೀತಿಯ ಕ್ರಿಯೇಟ್ ಆಗಿದೆ ಎಲೆಕ್ಷನ್ ಅಂದ್ರೆ ಫಲಿತಾಂಶ ಬರೋವರೆಗೂ ಸಹ ಹೇಳಿಕೆ ಸೂರ್ಯಕಾಂತ್ ನಾಗಬರ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಟ್ ಬಿಜೆಪಿ ಬಗ್ಗೆ ನೆಗೆಟಿವ್ ಅಲ್ಲಿ ಹಾಗಾಗಿ ಅವ್ರು ಬಿಜೆಪಿ ಬಿಟ್ಟು ಜೆಡಿಎಸ್ ಬಂದಿರೋ ಕಾರಣ ಅವ್ರದೇ ಆದಂತಹ ಫಾಲೋವರ್ಸ್ ಮತ್ತೆ ಅಲ್ಪಸಂಖ್ಯಾತರ ಮತ ಎಲ್ಲವೂ ಕೂಡ ಕೋಡಿ ಈಗ ಸೂರ್ಯಕಾಂತ್ ನಾಗಮಾರ್ಪಲ್ಲಿ ಗೆಲುವಿನ ಲೆಕ್ಕಾಚಾರದಲ್ಲಿ ಇದ್ದಾರೆ ಬೀದರ್ ಕ್ಷೇತ್ರದಲ್ಲಿ ಬಟ್ ಇದು ಅಚ್ಚರಿಯ ಬೆಳವಣಿಗೆ ನಾನು ಆಗ್ಲೇ ಇದನ್ನ ಎಕ್ಸಾಂಪಲ್ ಕೊಟ್ಟು 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 ಹೇಳ್ತಿದ್ದೆ ಗುರುಪಾದಪ್ಪ ನಾಗಮರ್ಪಲ್ಲಿ ಗೆದ್ದಿದ್ದು ಎಂಟರಲ್ಲಿ ಕಾಂಗ್ರೆಸ್ ಇಂದ ಹೌದು ಬೈ ಎಲೆಕ್ಷನ್ ಆದಾಗ ಸೋತ್ರು ಬಿಜೆಪಿ ಹದಿಮೂರಲ್ಲಿ ಕೆಜೆಪಿಯಿಂದ ಗೆದ್ದ್ರು ಅವ್ರು ಬೈ ಎಲೆಕ್ಷನ್ ಸೂರ್ಯಕಾಂತ್ ಬಿಜೆಪಿಯಿಂದ ಸೋತು ಹೌದು ಸೋಲಾಯ್ತು ಬಿಜೆಪಿಯಿಂದ ಸೂರ್ಯಕಾಂತ್ ವಿಧಾನಸಭಾ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಜೆಡಿಎಸ್ ನ ಸೇರಿದ್ದಾರೆ ಈಗ ಜೆಡಿಎಸ್ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಎಸ್ ಶಿವಶಂಕರ್ ನಿಮ್ ಪ್ರಕಾರ ಬೀದರ್ನಲ್ಲಿ ಗೆಲ್ಲೋದು ರಹೀಮ್ ಖಾನ್ ಅವರು ಅಥವಾ ಸೂರ್ಯಕಾಂತ್ ಆಗಿ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ತಾವೇ ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ ಕ್ಷೇತ್ರ ಯಾವ್ದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳೆ ಕಳೆ ಇದೆ ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡಿ ಯಾರ್ಗ ಯೋಗ್ಯತೆ ಇದೆ ಯಾರು ಅರ್ಹರು ವಿಧಾನಸೌಧ ಮೆಟ್ಲತ್ತೋದಕ್ಕೆ ಶಾಸಕರಾಗೋದಕ್ಕೆ ಯಾರಿಗೆ ಅರ್ಹತೆ ಇದೆ ಅನ್ನೋದು ನೋಡಿ ವ್ಯಕ್ತಿಯನ್ನು ನೋಡಿ ಓಟ್ ಹಾಕಿ ಜಾತಿ ಧರ್ಮ ಕುಲ ಮತ ಪಕ್ಷ ಇದ್ಯಾವುದನ್ನು ನೋಡದೆ ವ್ಯಕ್ತಿ ಮತ್ತು ವ್ಯಕ್ತಿತ್ವ ನೋಡಿ ಮೇ ಹತ್ತನೇ ತಾರೀಕು ತಪ್ಪದೆ ಓಟ್ ಹಾಕಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ